ಏಪ್ರಿಲ್ 6 ಅಥವಾ 7 ರಂದು ಅಭ್ಯರ್ಥಿಗಳ ಟಿಕೆಟ್ ಘೋಷಣೆ ಆಗುತ್ತೆ. ಬೆಳಗಾವಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದುಗೆ ಕ್ಷೇತ್ರ ಸಿಕ್ಕಿಲ್ಲ, ಅವರು ಭ್ರಮನಿರಸಗೊಂಡಿದ್ದಾರೆ. ಕೋಲಾರ ಸೇರಿ ಬೇರೆ ಬೇರೆ ಕಡೆ ಕ್ಷೇತ್ರವನ್ನ ಹುಡುಕಾಡ್ತಾ ಇದ್ದಾರೆ. ಅಪ್ಪನಿಗಾಗಿ ಮಗ ತ್ಯಾಗ ಮಾಡಿದ ರೀತಿ ಬಿಂಬಿಸಿಕೊಳ್ಳುತ್ತಿದ್ದಾರೆ. ದೇಶದಲ್ಲೇ ಕಾಂಗ್ರೆಸ್ ಪಾರ್ಟಿ ಈಸ್ ರಿಜೆಕ್ಟೆಡ್ ಪಾರ್ಟಿ. ಸಿದ್ದರಾಮಯ್ಯನವರು ಬೇಕಿದ್ರೆ 224 ಕ್ಷೇತ್ರಗಳಲ್ಲೇ ಸ್ಪರ್ಧೆ ಮಾಡಲಿ. ಸಿದ್ದರಾಮಯ್ಯ ಸ್ಪರ್ಧೆ ವಿಚಾರಕ್ಕೆ ಪ್ರಹ್ಲಾದ್ ಜೋಶಿ ವ್ಯಂಗ್ಯ ಕೂಡ ಮಾಡಿದ್ದಾರೆ. ಏಪ್ರಿಲ್ 6 ಅಥವಾ 7 ರಂದು ಟಿಕೆಟ್ ಅನೌನ್ಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಬಹಳಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದೆ. ಬೆಳಗಾವಿಯಲ್ಲಿಯೂ ಸಹಿತ ರಿಂಗ್ ರೋಡ್ ಹಿಡಿದು ಅನೇಕ ಕೆಲಸಗಳನ್ನು ನಾವು ಮಾಡಿದ್ದೇವೆ. ಹಾಗಾಗಿ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸರಳ ಬಹುಮತಕ್ಕಿಂತ ಹೆಚ್ಚು ಸ್ಥಾನವನ್ನು ಪಡೆದು ಸರ್ಕಾರವನ್ನು ಟಿಕೆಟ್ ಇವತ್ತಿನ ಸಭೆಯಲ್ಲಿ ಅಭಿಪ್ರಾಯವನ್ನು ಸಂಗ್ರಹಿಸುವಂತ ಕೆಲಸವನ್ನು ಮಾಡ್ತೀವಿ. ಟಿಕೆಟ್ ಸಾಧಾರಣ 6 ಅಥವಾ 7 ತಾರೀಕಿಂದ ನಾವು ಮಾಡಬಹುದು ಅಂತ ನಾನು ಅನ್ಕೊಂಡೆ. ಅನೇಕ ಕಾಂಗ್ರೆಸ್ನವರು ಭ್ರಮನಿರಸನಗೊಂಡು ಇವತ್ತು ನಮ್ಮ ಪಾರ್ಟಿಗೆ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಭ್ರಮನಿರಸನಗೊಂಡಿದೆ, ಅವ್ರಿಗೆ ವಿಶ್ವಾಸ ಇಲ್ಲ ಅನ್ನೋದಕ್ಕೆ ಒಂದೇ ಒಂದು ಸಾಕ್ಷಿ, ಸಿದ್ದರಾಮಯ್ಯನವ್ರಿಗೆ ಕ್ಷೇತ್ರವನ್ನು ಹುಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇವತ್ತಿನ ತನಕ ಸಿದ್ದರಾಮಯ್ಯನವರು ಈಗ ವರ್ಣ ಅಂತ ಮಾಡಿದರು, ಮಗನ್ನ ಬಿಡಿಸಿ ಮತ್ತೆ ಇವ್ರದ್ದು ತ್ಯಾಗನ ನೋಡ್ರಿ ಹೆಂಗ ಮಗನಿಗೆ ಏನೋ ಅಪ್ಪನಿಗಾಗಿ ಮಗ ತ್ಯಾಗ. ಮೊದಲನೇದ್ದು ಮಾಡಿದ್ದು ಕುಟುಂಬ ರಾಜಕಾರಣ, ಅದಕ್ಕೆ ಅಪ್ಪನಿಗಾಗಿ ಮಗನ ತ್ಯಾಗ ಅಂತ ಇದು ಇವ್ರ ಪದ್ಧತಿ. ಇದು ಅಷ್ಟಾಗಿಯೂ ಅಲ್ಲಿಯೂ ಗೆಲ್ತೀನಿ ಅಂತ ವಿಶ್ವಾಸ ಇಲ್ಲ, ಅದಕ್ಕೆ ಎರಡು ಕಡೆ ಕಾಲಿಟ್ಟಾರೆ. ಮತ್ತೆ ಕೋಲಾರಕ್ಕೂ ಹೋಗ್ತೇನೆ, ಮತ್ತೊಂದು ಕಡೆ ಹೋಗ್ತೇನೆ ಅಂತ ಕೊನೆಗಳಿಗೆ ಇಲ್ಲಿ ಇನ್ನೆಲ್ಲಿ ಹೋಗ್ತಾರೆ ಗೊತ್ತಿಲ್ಲ. 224 ಕಡೆನೂ ನಿಲ್ಲ ಅಂತ ಹೇಳ್ರಿ ಹಂಗಾರ ಕಂಡಿದೆ ಅಂತ ಹೇಳಿ. ಒಂದು ಕಡೆ ನಿಲ್ ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಇಲ್ಲದವರು ಮಾತ್ರ ಈ ರೀತಿ ಕೆಲಸವನ್ನು ಮಾಡ್ತಾರೆ. ಮತ್ತು ಎರಡನೇದ್ದು ಹೋಗಲಿ, ಯಾವುದೋ ಒರಿಜಿನಲ್ ಒಂದು ಕ್ಷೇತ್ರದಲ್ಲಿ ನಿಂತು ಇನ್ನೊಂದು ಕಡೆ ನಾನು ಪಾರ್ಟಿಯ ಒಂದು ಅಲ್ಲಿ ಸ್ಟ್ರೆಂಗ್ದನ್ ಗೊಳಿಸ್ಲಿಕ್ಕೆ ನಿಲ್ತೇನೆ ಅಂತಲ್ಲ, ಇಡೀ ರಾಜ್ಯ ಹುಡುಕಾಡ್ತಾ ಇದ್ದಾರೆ, ಫೈನಲ್ ಮಾಡೋಕ್ಕಾಗ್ತಾ ಇಲ್ಲ. ಇದು ಅವರ ದುಸ್ಥಿತಿಯ, ಕಾಂಗ್ರೆಸ್ಸಿಗೆ ದುಸ್ಥಿತಿ, ಕಾಂಗ್ರೆಸ್ಸಿನ ದುಸ್ಥಿತಿಗೆಡಿದಂಥ ಕೈಗನ್ನಡಿಯಾಗಿದೆ. ಹಾಗಾಗಿ ಇದನ್ನು ನಾನು ನಾವೆಲ್ಲರೂ ಅಂದರೆ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ, ನನಗೆ ವಿಶ್ವಾಸ ಇದೆ ಅವರನ್ನು ತಿರಸ್ಕರಿಸ್ತಾರೆ, ಮತ್ತೊಂದು ಸರ್ತಿ ತಿರಸ್ಕರಿಸ್ತಾರೆ. ದೇಶಾದ್ಯಂತ ಕಾಂಗ್ರೆಸ್ ಪಾರ್ಟಿಯನ್ನು ತಿರಸ್ಕರಿಸಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಇಸ್ ರಿಜೆಕ್ಟೆಡ್ ಪಾರ್ಟಿ ಇನ್ ದಿ ಕಂಟ್ರಿ. ಈಗ ನೀವು ಯಾವುದೇ ಪ್ರಮುಖ ರಾಜ್ಯವನ್ನು ತೆಗೆದುಕೊಡ್ರಿ, ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿ ಇಲ್ಲ. ಬರುವಂಥ ದಿವಸಗಳಲ್ಲಿ ಛತ್ತೀಸ್ಗಢ ಮತ್ತು ರಾಜಸ್ಥಾನದಿಂದ ಅವ್ರು ಹೊರಬೀಳಲಿದ್ದಾರೆ. ಇವೆಲ್ಲ ಈಗಾಗಲೇ ಸಮೀಕ್ಷೆಗಳು ಆ ಮಾತನ್ನು ಹೇಳ್ತಾ ಇದ್ದಾರೆ. ಹಂಗಾಗಿ ಕಾಂಗ್ರೆಸ್ ಪಾರ್ಟಿ ಒಂದು ಝೀರೋ ಆದಂಥ ಪಾರ್ಟಿ, ಕರ್ನಾಟಕದಲ್ಲಿಯೂ ಅದನ್ನು ಮೈನಸ್ ಮಾಡ್ತಾರೆ.